ಇವತ್ತು ನಾವು ನಿಮಗೆ ಈ ವಿಡಿಯೋದಲ್ಲಿ ಏನು ಹೇಳ್ಕೊಡ್ತೀವಿ ಅಂದರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಇವಾಗ ಎಮ್ ಸಿ ಕ್ಯೂನ ಇಟ್ಟಿರ್ತಾರೆ ಹಾಗಾಗಿ ನೀವು ಏನೂ ಓದ್ದೆ ಎಮ್ ಸಿ ಕ್ಯೂನ ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ ಬನ್ನಿ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಎಂಡ್ ತನಕ ನೋಡಿ ನಿಮಗೆ ಎಲ್ಲ ಮಾಹಿತಿನೂ ಇದರಲ್ಲಿ ಸಿಗುತ್ತೆ ಆ್ಯಂಡ್ ಫಸ್ಟ್ ಥಿಂಗ್ ನಿಮ್ಮ ಕ್ವಶನಲ್ಲಿ ಆಲ್ ಆಫ್ ದೀಸ್ ಆರ್ ನನ್ ಆಫ್ ದೀಸ್ ಅಂತ ಏನಾದರೂ ಬಂದಿದ್ರೆ ನೀವು ಸೆಕೆಂಡ್ ಥಾಟ್ ಮಾಡ್ದೆ ಡೈರೆಕ್ಟ್ ಆಲ್ ಆಫ್ ದೀಸ್ ಆರ್ ನನ್ ಆಫ್ ದೀಸ್ಗೆ ಟಿಕ್ ಮಾಡಿ ಯಾಕಂದರೆ ಆಲ್ ಆಫ್ ದೀಸ್ ಅನ್ನೋ ಆನ್ಸರ್ ನೈಂಟಿ ಪರ್ಸೆಂಟ್ ಟೈಮ್ಸ್ ಕರೆಕ್ಟ್ ಆಗಿರುತ್ತೆ ನೀವು ಡೈಮೆನ್ಷನ್ಸ್ನ ಕೂಡ ಇಟ್ಕೊಂಡು ಆನ್ಸರ್ನ ಚೂಸ್ ಮಾಡ್ಬೋದು ಹೇಗೆ ಅಂದರೆ ಫಾರ್ ಎಕ್ಸಾಂಪಲ್ ಫಿಸಿಕ್ಸಲ್ಲಿ ಆಪ್ಷನ್ಸ್ನ ಯೂನಿಟ್ಸ್ ಇಟ್ಟೇ ನಿಮಗೆ ಆಪ್ಷನ್ ಕೊಟ್ಟಿರ್ತಾರೆ ಅದರಲ್ಲಿ ನಿಮಗೆ ಯಾವುದು ಕರೆಕ್ಟ್ ಅನಿಸುತ್ತಲ್ವ ಆನ್ಸರ್ ಆ ಯೂನಿಟ್ನ ಚೆಕ್ ಮಾಡಿ ಅದರಲ್ಲಿ ಲಾಸ್ಟ್ ಯೂನಿಟ್ ಏನು ಬರುತ್ತೆ ಅಂತ ಆ ಯೂನಿಟ್ ಇರೋ ಆಪ್ಷನ್ನ ನೀವು ಆರಾಮ್ಸೆ ಪಿಕ್ ಮಾಡ್ಬೋದು ಹೀಗೆ ಡೈಮೆನ್ಷನ್ಸ್ನ ಕೂಡ ಇಟ್ಕೊಂಡು ನೀವು ಚೂಸ್ ಮಾಡ್ಬೋದು ಆ್ಯಂಡ್ ನ್ಯೂಮರಿಕಲ್ನ ಹೇಗೆ ನೀವು ಚೂಸ್ ಮಾಡ್ಬೋದು ಅನ್ನೋದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನೀವು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ನೆಕ್ಸ್ಟ್ ಟೈಪ್ ನಿಮಗೆ ಕೊಟ್ಟಿರೋ ಚಾಯ್ಸಸಲ್ಲಿ ಯಾವುದಾದ್ರೂ ಆಪ್ಷನ್ಸ್ ಸಿಮಿಲರ್ ಕಂಡ್ರೆ ಅದರಲ್ಲಿ ನಿಮಗೆ ಯಾವುದು ತುಂಬ ಸಿಮಿಲರ್ ಅನಿಸುತ್ತಲ್ಲ ಆ ಆಪ್ಷನ್ನ ಚೂಸ್ ಮಾಡಿ ಅದೇ ಆಲ್ಮೋಸ್ಟ್ ಕರೆಕ್ಟ್ ಆಗಿರುತ್ತೆ ಆ್ಯಂಡ್ ನಿಮಗೆ ಯಾವುದು ವಿಯರ್ಡ್ ಅನಿಸ್ತಿರುತ್ತೆ ಅದನ್ನು ನೀವು ಎಲಿಮಿನೇಟ್ ಮಾಡ್ಕೊಂಬಿಡಿ ಆ್ಯಂಡ್ ಇನ್ನೊಂಥರ ಏನು ಅಂದರೆ ಅಕಸ್ಮಾತ್ ಆಪ್ಷನ್ಸ್ ಅಲ್ಲೇ ಡೆಡ್ ಆಪೋಸಿಟ್ ಆಪ್ಷನ್ಸ್ ಕೊಟ್ಟಿದ್ರು ಅಂತ ಅಂದಾಗ ನೀವು ಆ ಡೆಡ್ ಅಪೋಸಿಟ್ ಏನು ಆಪ್ಷನ್ಸ್ ಇರ್ತಾವಲ್ಲ ಅದನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಉಳ್ದಿದ್ದು ಎರಡನ್ನ ತೆಗೆದು ಹಾಕಿಬಿಡಿ ಯಾಕಂದರೆ ಕೊಟ್ಟಿರೋ ಆ ಎರಡು ಅಪೋಸಿಟ್ ಆಪ್ಷನ್ಸಲ್ಲೇ ಒಂದು ಆನ್ಸರ್ ಆಗಿರುತ್ತೆ ಸೊ ಅದನ್ನು ಮಾತ್ರ ನೀವು ಟಿಕ್ ಮಾಡಿ ಆ್ಯಂಡ್ ಉಳ್ದಿದ್ದು ಎರಡನ್ನ ಆರಾಮ್ಸೆ ಹಾಕಿ ನಾನು ನಿಮಗೆ ಆವಾಗಲೇ ಆಲ್ ಆಫ್ ದೀಸ್ ಆರ್ ನನ್ ಆಫ್ ದೀಸ್ಗೆ ಒಂದು ಎಕ್ಸೆಪ್ಷನ್ ಇದೆ ಅಂತ ಹೇಳಿದೆ ಆ ಎಕ್ಸೆಪ್ಷನ್ನ ನಾನು ಇವಾಗ ನಿಮಗೆ ರಿವೀಲ್ ಮಾಡ್ತೀನಿ ಏನಂದರೆ ನನ್ನ ಸ್ಕ್ರೀನಲ್ಲಿ ತೋರಿಸ್ತಾ ಇರೋ ಹಾಗೆ ಈ ಥರ ಕೆಲವು ಸಲ ಕ್ವಶನ್ಸ್ ಬಂದಾಗ ನೀವು ಎ ಆರ್ ಬಿನ ಹೋಗಿ ನನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋ ಆಪ್ಷನ್ ಎ ಆರ್ ಬಿ ಇವೆರಡರಲ್ಲೇ ಕರೆಕ್ಟ್ ಆಗಿರುತ್ತೆ ಆನ್ಸರ್ ಆ್ಯಂಡ್ ಯು ಶುಡ್ ನಾಟ್ ಗೋ ಫಾರ್ ನನ್ ಆಫ್ ದೀಸ್ ಏಕೆಂದರೆ ನೀವು ಅಲ್ಲಿ ಐದರ್ ಆರ್ ನೈದರ್ ನಾರ್ ಅಂತ ಏನೇ ಆ ಆಪ್ಷನ್ಸ್ ಬಂದಿದ್ರು ಬೋತ್ ಆ ಥರ ಏನೇ ಬಂದಿದ್ರು ಅವೇ ಆ ಆಪ್ಷನ್ಸ್ನ ಕರೆಕ್ಟ್ ಆಗಿರ್ತವೆ ಸೊ ನೀವು ಅಲ್ಲಿ ನನ್ ಆಫ್ ದೀಸ್ ಆಲ್ ಆಫ್ ದೀಸ್ ಅನ್ನೋ ಆಪ್ಷನ್ನ ಟಿಕ್ ಮಾಡಬೇಡಿ ಇದೇ ಎಕ್ಸೆಪ್ಷನ್ ಆ್ಯಂಡ್ ಈಗ ನಾನು ತೋರಿಸ್ತಾ ಇರೋ ಕ್ವಶನ್ಗೆ ಎ ಆರ್ ಬಿ ಅದೇ ಆನ್ಸರ್ ಕರೆಕ್ಟ್ ಆಗಿರುತ್ತೆ ಇವಾಗ ನಾವು ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಹೇಗೆ ಫೇಸ್ ಮಾಡೋದು ಅನ್ನೋದನ್ನು ನೋಡೋಣ ಇದರಲ್ಲಿ ಏನು ಅಂದರೆ ಆಪ್ಷನ್ಸ್ ಎಲ್ಲ ನ್ಯೂಮರಿಕಲ್ ಆಗಿರ್ತವೆ ಸೊ ಆವಾಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಯಾವುದಪ್ಪ ಆನ್ಸರ್ ಅಂತ ಆವಾಗ ನೀವು ಪ್ರಾಬ್ಲಮ್ನ ಮಾಡದೆ ನಿಮಗೆ ಆನ್ಸರ್ ಟಿಕ್ ಮಾಡೋಕ್ಕೆ ಆಗೋದಿಲ್ಲ ಅನ್ಕೋತೀರ ಬಟ್ ಆ ಥರ ಏನೂ ಆಗೋಲ್ಲ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ದೇನೂ ಕೂಡ ಆಪ್ಷನ್ನ ಟಿಕ್ ಮಾಡ್ಬೋದು ಹೇಗೆ ಅಂದರೆ ನಿಮಗೆ ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವುದು ತುಂಬ ವಿಯರ್ಡ್ ಅನ್ನಿಸ್ತಾ ಇರುತ್ತಲ್ಲ ಅದನ್ನು ಟಿಕ್ ಮಾಡಿ ಅದ ಆಪ್ಷನ್ ಆಲ್ವೇಸ್ ಕರೆಕ್ಟಾಗಿರುತ್ತೆ ಆ್ಯಂಡ್ ಇನ್ನೊಂಥರ ಸಪೋಸ್ ನಿಮಗೆ ಈ ಥರ ಕೊಟ್ಟಿದ್ದರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಹಾಗೆ ಲೆವೆನ್ ಬೈ ಫೋರ್ ಲೆವೆನ್ ಬೈ ಸೆವೆನ್ ಲೆವೆನ್ ಬೈ ತ್ರೀ ಟ್ವೆಂಟಿ ಒನ್ ಬೈ ಸೆವೆನ್ ಅಂತ ಕೊಟ್ಟಿದ್ದರು ಅಂದ್ಕೊಳ್ಳಿ ಆವಾಗ ನೀವು ನ್ಯೂಮರಿಕಲಲ್ಲಿ ನೋಡಿ ಏನೇನಿದ್ದಾವೆ ಲೆವೆನ್ 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 ತ್ರೀ ಆಪ್ಷನಲ್ ಲೆವೆನ್ ಇದೆ ಸೊ ನ್ಯೂಮರಿಕಲ್ನ ಲೆವೆನ್ ಅಂತ ಫಿಕ್ಸ್ ಮಾಡಿಬಿಡಿ ಅದೇ ಆನ್ಸರ್ ಆ್ಯಂಡ್ ಕೆಳಗಡೆ ನೋಡಿ ಎರಡು ಆಪ್ಷನಲ್ಲಿ ಸೆವೆನ್ ಕೊಟ್ಟಿದ್ದಾರೆ ಹಾಗಾಗಿ ನಿಮ್ಮ ಆನ್ಸರ್ ಏನಾಗಿರುತ್ತೆ ಡಿನಾಮಿನೇಟರಲ್ಲಿ ಸೆವೆನ್ನೇ ಆಗಿರುತ್ತೆ ಈಗ ನ್ಯೂಮರಿಕರಲ್ಲಿ ಲೆವೆನ್ ಡಿನಾಮಿನೇಟರಲ್ಲಿ ಸೆವೆನ್ ಸೊ ನಿಮ್ಮ ಆನ್ಸರ್ ಬಿ ಸೊ ನೀವು ಸೆಕೆಂಡ್ ಥಾಟ್ ಇಟ್ಕೊಳ್ಳ್ದೆ ನೀವು ಆರ್ ಆರಾಮ್ಸೆ ಬಿನ ಟಿಕ್ ಮಾಡ್ಬೋದು ಅಕಸ್ಮಾತ್ ನಿಮಗೆ ಈ ಥರ ಕೊಟ್ಟಿಲ್ಲಪ್ಪ ಒಂದು ಸಿಮಿಲರ್ ಇಲ್ಲ ಏನು ಸಿಮಿಲರ್ ಕಾಣಿಸ್ತಾ ಇಲ್ಲ ಅಂದರೂ ನೀವು ಅವಾಗ ತಲೆ ಕೆಡಿಸ್ಕೋಬೇಡಿ ನಾನು ಇವಾಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋ ಹಾಗೆ ನಿಮಗೆ ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ಹಂಡ್ರೆಡ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಟೂ ಫಿಫ್ಟಿ ಅನ್ನೋ ಆಪ್ಷನ್ಸ್ ಬಂದವು ಇದರಲ್ಲಿ ಸಿಮಿಲರ್ ಏನೂ ಇಲ್ಲ ಸೊ ನಾನು ಹೇಗೆ ಟಿಕ್ ಮಾಡಬೇಕು ಅಂತ ವರಿ ಮಾಡ್ಕೊಳ್ದೆ ನೀವು ಆರಾಮ್ಸೆ ಚೂಸ್ ಮಾಡ್ಬೋದು ಹೇಗಂದರೆ ಯಾವಾಗಲೂ ಡಿಸೈನರ್ಸ್ ಏನು ಮಾಡಿರ್ತಾರೆ ಅಂದರೆ ಆನ್ಸರ್ ಯಾವಾಗಲೂ ಲೋಯೆಸ್ಟನ್ನು ಇಟ್ಟಿರಲ್ಲ ಹೈಯೆಸ್ಟನ್ನು ಇಟ್ಟಿರೋಲ್ಲ ಹೈಯೆಸ್ಟ್ಗಿಂತ ಸ್ವಲ್ಪ ಲೋಯೆಸ್ಟ್ಗಿಂತ ಹೈಯರ್ ಅಂತ ಇಟ್ಟಿರ್ತಾರೆ ಸೊ ನೀವು ಅವಾಗ ಮಿಡಲ್ ಆಪ್ಷನ್ ಚೂಸ್ ಮಾಡ್ಕೊಳ್ಳಿ ಒನ್ ಫಿಫ್ಟಿ ಆರ್ ಟೂ ಹಂಡ್ರೆಡ್ ಇವು ಎರಡರಲ್ಲೇ ನಿಮ್ಮ ಆನ್ಸರ್ ಸಿಗುತ್ತೆ ಸೊ ಯು ಶುಡ್ ಎಲಿಮಿನೇಟ್ ಹಂಡ್ರೆಡ್ ಆ್ಯಂಡ್ ಟೂ ಹಂಡ್ರೆಡ್ ನೀವು ಒನ್ ಫಿಫ್ಟಿ ಆರ್ ಟೂ ಹಂಡ್ರೆಡ್ಗೆ ಮಾತ್ರ ಚೂಸ್ ಮಾಡ್ಕೊಳ್ಳಿ ನಮ್ಗೆ ಅಂತೂ ಮಿಕ್ಕಿ ಒನ್ ಫಿಫ್ಟಿನೂ ಬೇಡ ಟೂ ಹಂಡ್ರೆಡೂ ಬೇಡ ಏನು ಬೇಡ ನಮಗೆ ನನಗೇನು ಗೊತ್ತಾಗ್ತಾ ಇಲ್ಲ ಇದರಲ್ಲಿ ನನ್ಗೆ ಯಾವ ನಂಬರ್ ಗೊತ್ತಾಗ್ತಾ ಇಲ್ಲ ಅಂದ್ರೂ ಕೂಡ ನಿಮಗೆ ಫೈನಲ್ ಆಪ್ಷನ್ ಏನಿದೆ ಗೊತ್ತಾ ಆಲ್ಮೋಸ್ಟ್ ಯಾವಾಗಲೂ ಕೂಡ ಡಿಸೈನರ್ಸ್ ಆಲ್ಮೋಸ್ಟ್ ಎ ಆ್ಯಂಡ್ ಡಿ ಆಪ್ಷನ್ನ ಕಮ್ಮಿ ಇಟ್ಟಿರ್ತಾರೆ ಬಿ ಆ್ಯಂಡ್ ನೇ ಜಾಸ್ತಿ ಇಟ್ಟಿರ್ತಾರೆ ಆ್ಯಂಡ್ ಯು ಶುಡ್ ಕಾನ್ಸಂಟ್ರೇಟ್ ಆನ್ ಸಿ ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಡಿಸೈನರ್ಸ್ನು ಸಿಗೇನೆ ಆನ್ಸರ್ ಇಟ್ಟಿರ್ತಾರೆ ಹಾಗಾಗಿ ಸಿ ಚೂಸ್ ಮಾಡಿ ಇಲ್ಲ ಅಂದರೆ ಮಾತ್ರ ನೆಕ್ಸ್ಟ್ ಆಪ್ಷನ್ ಬಿನ ಇಟ್ಕೊಳ್ಳಿ ನೀವು ಸಿ ಆರ್ ಬಿ ಇವೆರಡರಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ನ ಟಿಕ್ ಮಾಡಿ ಆಲ್ಮೋಸ್ಟ್ ಸಿ ಆ್ಯಂಡ್ ಆಪ್ಷನ್ಸ್ ಎಲ್ಲ ಉದ್ದದ ಇರ್ತವೆ ಒಂದೊಂದು ಸಣ್ಣ ಸಣ್ಣ ಇರ್ತವೆ ಅಂತ ಅಂದ್ಕೊಳ್ಳಿ ಅವಾಗ ನೀವು ಕ್ವಶನೇ ಓದಕ್ಕೆ ಹೋಗ್ಬೇಡಿ ಆರಾಮ್ ನಿಮಗೆ ಯಾವುದು ಆಪ್ಷನ್ ತುಂಬ ಉದ್ದ ಅನ್ಸುತ್ತೆ ಯಾವ್ದು ಲಾಂಗ್ ಆಪ್ಷನ್ ಇರುತ್ತಲ್ಲ ಅದನ್ನು ನೀವು ಟಿಕ್ ಮಾಡಿ ಯಾಕಂದರೆ ಯಾವಾಗಲೂ ಡಿಸೈನರ್ಸ್ ಕರೆಕ್ಟ್ ಆನ್ಸರ್ನ ತುಂಬ ಲೆಂತಿಯಾಗಿ ಕೊಟ್ಟಿರ್ತಾರೆ ಯಾಕಂದರೆ ಎಕ್ಸ್ಪ್ಲನೇಷನ್ ಕರೆಕ್ಟ್ ಇರಬೇಕು ಸೊ ರಾಂಗ್ ಆನ್ಸರ್ಸ್ನ ಶಾರ್ಟಾಗಿಡ್ತಾರೆ ಯಾಕಂದರೆ ಅದು ಆಲ್ರೆಡಿ ರಾಂಗ್ ಆಗಿರುತ್ತೆ ಸೊ ಅದನ್ನು ಅವ್ರು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಲ್ಲ ಸೊ ಯಾವಾಗಲೂ ರೈಟ್ ಆನ್ಸರ್ ತುಂಬ ಆಗಿರುತ್ತೆ ಹಾಗಾಗಿ ಲಾಂಗೆಸ್ಟ್ ಎಸ್ಟ್ ಆಪ್ಷನ್ನೇ ಚೂಸ್ ಮಾಡಿ ಆ್ಯಂಡ್ ನಾನು ಇವಾಗ ಹೇಳ್ತೀನಲ್ಲ ಇದು ಮಾತ್ರ ತುಂಬ ಇಂಪಾರ್ಟೆಂಟ್ ನೀವು ಇದನ್ನು ಯಾವ ಕ್ವಶನ್ಗೆ ಬೇಕಾದರೂ ಅಪ್ಲೈ ಮಾಡಿಕೊಂಡು ನೀವು ಇದನ್ನು ಆರಾಮ್ಸೆ ಮಾಡ್ಬೋದು ಆ್ಯಂಡ್ ದಿಸ್ ಇಸ್ ಜನ್ರಲ್ ಫಾರ್ ಆಲ್ ಆಫ್ ದಿ ಸಬ್ಜೆಕ್ಟ್ಸ್ ಹೇಗೆ ಅಂತಂದರೆ ಇವಾಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋ ಹಾಗೆ ನಿಮಗೆ ಆಪ್ಷನ್ಸ್ ಏನಾದರೂ ಫೋರ್ ಪಿ ಮೈನಸ್ ಕ್ಯೂ ಟು ಪಿ ಪ್ಲಸ್ ಕ್ಯೂ ಫೋರ್ ಪಿ ಪ್ಲಸ್ ಕ್ಯೂ ತ್ರೀ ಪಿ ಪ್ಲಸ್ ಕ್ಯೂ ಅಂತ ಬಂದಿತ್ತು ಅಂದ್ಕೊಳ್ಳಿ ನೀವು ಅದರಲ್ಲಿ ಒಂದೊಂದನ್ನೇ ಎಲಿಮಿನೇಟ್ ಮಾಡ್ತಾ ಹೋಗಿ ಅಂದರೆ ಯಾವುದೇ ಆಪ್ಷನ್ಸ್ ಆಗಲಿ ಅದರಲ್ಲಿ ನೀವು ಒಂದೊಂದೇ ಆಪ್ಷನ್ಸ್ನ ಎಲಿಮಿನೇಟ್ ಮಾಡಿ ಯಾವುದು ಅಂದರೆ ಯಾವುದು ಆಪ್ಷನ್ಸಲ್ಲಿ ಯಾವುದು ಸಿಮಿಲಾರಿಟಿ ಇರಲ್ವೋ ಅದನ್ನು ನೀವು ಎಲಿಮಿನೇಟ್ ಮಾಡಿಬಿಡಿ ಇದರಲ್ಲಿ ಏನಿದೆ ಎರಡು ಆಪ್ಷನಲ್ಲಿ ಫೋರ್ ಪಿ ಫೋರ್ ಪಿ ಇದೆ ಬಟ್ ಟು ಪಿ ತ್ರೀ ಪಿ ತುಂಬ ವಿಚಿತ್ರವಾಗಿದೆ ಹಾಗಾಗಿ ಅದು ಎರಡನ್ನೂ ನೀವು ಎಲಿಮಿನೇಟ್ ಮಾಡಿಬಿಡ್ರಿ ಬೋಲ್ಡ್ ಆಗಿ ಕಾಣ್ತಿದ್ಯಲ್ಲ ಅದು ಎಲಿಮಿನೇಟೆಡ್ ಅಂತ ಅರ್ಥ ಇಲ್ಲಿ ಆ್ಯಂಡ್ ಈಗ ನಮಗೆ ಇರೋದು ಫೋರ್ ಪಿ ಮೈನಸ್ ಕ್ಯೂ ಆ್ಯಂಡ್ ಫೋರ್ ಪಿ ಪ್ಲಸ್ ಕ್ಯೂ ಇವಾಗ ನಾವು ಹೇಗೆ ಚೂಸ್ ಮಾಡಬೇಕು ಅಪ್ಪ ಅಂದರೆ ನೀವು ಇಂಟರ್ನಲ್ ಪ್ಯಾಟರ್ನ್ಗಳನ್ನ ನೋಡ್ಕೊರಿ ಇದರಲ್ಲಿ ಇಂಟರ್ನಲ್ ಪ್ಯಾಟರ್ನ್ ಏನು ಬರುತ್ತೆ ಅಂದರೆ ಸೈನ್ ಇದರಲ್ಲಿ ತ್ರೀ ಆಪ್ಷನ್ನಲ್ಲಿ ಸೈನ್ ಪ್ಲಸ್ ಇದೆ ಆ್ಯಂಡ್ ಓನ್ಲಿ ಒನ್ ಆಪ್ಷನಲ್ಲಿ ಮೈನಸ್ ಇದೆ ಹಾಗಾಗಿ ಇದರಲ್ಲಿ ನೀವು ಯಾವುದನ್ನು ಎಲಿಮಿನೇಟ್ ಮಾಡಬೇಕು ಅನ್ನೋದು ನಿಮಗೆ ಆಲ್ರೆಡಿ ಈಸಿಯಾಗಿ ಅರ್ಥ ಆಗಿದೆ ಯಾವುದು ಅಂದರೆ ಫೋರ್ ಪಿ ಮೈನಸ್ ಕ್ಯೂನ ತೆಗೆದು ತೆಗೆದುಹಾಕ್ಬಿಡಿ ಯಾಕಂದರೆ ಅದರಲ್ಲಿ ಮೈನಸ್ ಇದೆ ಸೊ ತ್ರೀ ಆಪ್ಷನಲ್ಲಿ ಪ್ಲಸ್ ಇದೆ ಹಾಗಾಗಿ ನಿಮ್ಮ ಆನ್ಸರ್ ಫೋರ್ ಪಿ ಪ್ಲಸ್ ಕ್ಯೂ ಆಗುತ್ತೆ ಈ ಟ್ರಿಕ್ನ ನೀವು ಎಲ್ಲ ಕ್ವಶನ್ಸಲ್ಲೂ ಅಪ್ಲೈ ಮಾಡಿ ನಿಮಗೆ ಆರಾಮ್ಸೆ ಮಾರ್ಕ್ಸ್ ಸಿಗುತ್ತೆ ಆ್ಯಂಡ್ ಇದು ಎಲ್ಲದರಲ್ಲೂ ಸಕ್ಸಸ್ ಆಗುತ್ತೆ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮಗೆ ಇದೇ ಥರ ವಿಡಿಯೋಸ್ನ ನಾವು ಮುಂದೆನೂ ಕೂಡ ಅಪ್ಲೋಡ್ ಮಾಡ್ತೀವಿ ಆ್ಯಂಡ್ ನಿಮ್ಗೆ ಇದೇ ಥರ ಶಾರ್ಟ್ ಟ್ರಿಕ್ಸ್ ಬೇಕು ಅಂದ್ರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು ನಾವು ನೆಕ್ಸ್ಟ್ ವೀಡಿಯೋನು ನಿಮಗೋಸ್ಕರ ತೊಗೊಂಡು ಬರ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ವೇಸ್ ಬಿ ವೇಸ್